ಆದರೆ ಗೋರಿಪಳ್ಳಿ ಟೈಲರ್ ಬಂದು ಸಾಕ್ಷಿ ಕೊಟ್ರು, ಸರ್ ಇದನ್ನ ನೋಡಿದೀನಿ ನಾನು, ಈ ಹುಡುಗ ನನ್ನ ಬಹಳ ಆಪ್ತ, ಅವಂದೇ ಮೆಷರ್ಮೆಂಟ್ ಇದೆಲ್ಲ, ಇದು ಆ ಹುಡುಗಂದೇ ಇದು ಅಂತ ಹೇಳಿ. ಆ ಶರ್ಟು ನಮಗೆ ಸಾಂದರ್ಭಿಕ ಸಾಕ್ಷಿ. ನೀವು ನಂಬೋದಿಲ್ಲ, ಆಮ್ಲೆಟ್ ಇಲ್ಲ ಅಂದರು. ನನ್ನ ಜೊತೆ ಇರೋ ಪೊಲೀಸ್ನವರು ಒಂದು ದಿವಸ 24 ಗಂಟೆ ಆಗೋಗ್ಬಿಟ್ಟಿದೆ ಅವರು ತಿಂಡಿ ತಿಂದ್ಬಿಟ್ಟು. ಏನು ತಿಂದಿಲ್ಲ, ಅಲ್ಲೊಂದು ಬ್ರೆಡ್ ಸಿಕ್ತು, ಬನ್ನು ಬನ್ನು ಟೀ ಇರೋದು. ನಾವು ನಾವು ಯೋಚನೆ ಮಾಡಲಿಲ್ಲ, ನಾವು 5 ಜನಕ್ಕೆ 5 ಗ್ಲಾಸ್ ಟೀ ಬೇಕಲ್ಲ, 5 ಗ್ಲಾಸ್ ಟೀ. ಇಷ್ಟೆಷ್ಟು ಗ್ಲಾಸ್ ಅದು ಪೇಪರ್ದೇನೋ ಇದು ಬರುತ್ತೆ ಡಿಸ್ಪೋಸಲ್, ತಂದುಬಿಟ್ಟಿದ್ದಾರೆ ಪಾಪ. ಬಿಸ್ಲರಿ ಬಾಟ್ಲಲ್ಲಿ ಖಾಲಿ ಬಾಟ್ಲಲ್ಲಿ ಹಾಕೊಂಡು ತಂದುಬಿಟ್ರು 5 ಗ್ಲಾಸ್ ಟೀ. ಟೀ ಹತ್ಕೊಂಡು ತಿನ್ಬೇಕಲ್ಲ, ಇಲ್ಲ ಗಂಟಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಬನ್ನು ನೀರಲ್ಲಿ ಹತ್ಕೊಂಡು ತಿಂದ್ವಿ ನಾವು. ಬನ್ನನ ನೀರಲ್ಲಿ ಅದ್ದೋದು, ತಿನ್ನೋದು, ಟೀ ಕುಡಿಯೋದು. ನೀರಲ್ಲಿ ಅದ್ದೋದು, ತಿನ್ನೋದು, ಟೀ ಕುಡಿಯೋದು. ಹನುಮಂತರಾಯ ಸಬ್ ಇನ್ಸ್ಪೆಕ್ಟ್ರು, ಸಾಹೇಬ್ರೇ ಪೊಲೀಸ್ ಕಷ್ಟ ಇಷ್ಟು ಕಷ್ಟದೇನ್ರಿ? ಭಾಳ ಕಷ್ಟದ ರೀ. ನಮ್ಮ ಕಡೆ ಎಲ್ಲ ಏನು ಠಾಣಾದಾರ ಅಂದರೆ ಫೌಜ್ದಾರ ಅಂದರೆ ಆಗೋಯ್ತು ರೀ ಸಾಹೇಬ್ರೆ, ಕೂತ್ ಕಡೆಗೆಲ್ಲ ಬರ್ತದೆ ಅಂದರು. ಇಲ್ಲಿ ಏನು ಕೂತ್ ಕಡೆಗೆ ಏನು ಬರ್ತದೆ? ಅಯ್ಯೋ ದೇವ್ರೆ, ನಿನಗೆ ಮೊದಲನೇ ಕೇಸೆ ಹಿಂಗಾಗೋಗ್ಬಿಡ್ತಲ್ಲಪ್ಪ ಅಂತ ನಾನು ನಿಲ್ಸಂಗಿಲ್ಲ. ಬೇರೆ ಪ್ರದೇಶಗಳು ನಾವು ಬಲಪ್ರಯೋಗ ಮಾಡೋಕ್ಕೂ ನಮಗೆ ಹಿಂಜರಿಕೆ, ನಾಳೆ ನಮ್ಮ ಮೇಲೆ ಏನು ಬಂದ್ಬಿಡುತ್ತೋ, ಸುತ್ಕೊಂಬಂದ್ಬಿಡುತ್ತೋ ಅಂತ ಹಿಂಜರಿಕೆ. ಅವ್ರಿಗೆ ಉತ್ತರ ಕೊಡೋರು ಯಾರು? ಕರ್ನಾಟಕದಲ್ಲಾದ್ರೆ ನಾವು ಹೇಳ್ಬೋದು, ನಾವು ಹಿಂಗೆ ಬಂದಿದ್ದೀವಿ, ಹಿಂಗಾಗಿದೆ, ಹಿಂಗಾಗಿದೆ, ಆತ್ಮರಕ್ಷಣೆಗಾಗಿ ನಾವು ಬಲಪ್ರಯೋಗ ಉಪಯೋಗ ಮಾಡಿದ್ದೀವಿ ಅಂತ. ಉತ್ತರ ಪ್ರದೇಶ, ವಾರಣಾಸಿ, ಅಲಹಾಬಾದು, ನಾಗ್ಪುರ ಕಡೆ ತಿರುಗಿಸಿದ್ವಿ. ಮತ್ತು ತಿರ್ಗಾ ರಾತ್ರಿ ಆಗೋಯ್ತು. ಆದಿಲಾಬಾದ್, ನಾಗ್ಪುರದಿಂದ ಆದಿಲಾಬಾದ್, ಆದಿಲಾಬಾದಿಂದ ಹೈದರಾಬಾದ್ ಇದೆಯಲ್ಲ, ನೊಟೋರಿಯಸ್ ನಕ್ಸಲೈಟ್ ಬಿಲ್ಟಾಗ ಕಾಡು, ಯಾವ ವಾಹನನೂ ಓಡಾಡಲ್ಲ, ನ್ಯಾಷನಲ್ ಹೈವೇ, ಅಷ್ಟು ಭಯ ಆ ರೋಡಲ್ಲಿ ಓಡಾಡೋಕ್ಕೆ. ಯಾವನಾದರೂ ನಕ್ಸಲೈಟ್ಸ್ ನಮ್ಮನ್ನು ಅಡ್ಡ ಹಾಕೊಂಬಿಟ್ರೆ, ಇವ್ರನ್ನ ನಾವು ಕರ್ಕೊಂಬಂದಿದ್ದೀವಿ ಅಂದರೆ ಪೊಲೀಸ್ ಅಂದ ತಕ್ಷಣ ಅಷ್ಟು ಜನಕ್ಕೆ ಹೊಡಿತಾರೆ. ನಾನು ಹಂಗೂ ಯೋಚನೆ ಮಾಡಿದೆ, ನೈಟ್ ನಿಲ್ಲಿಸ್ಬಿಡೋಣ, ಬೆಳಿಗ್ಗೆ ಹೊರಟು ಬಿಡೋಣ ಅಂತ. ಆ ಡ್ರೈವರ್ ಕೊಟ್ಟರೆ ಡ್ರೈವರ್ಗೆ ಗಡಗಡ 20 ಕಿಲೋಮೀಟ್ರ್ ಹೋಗ್ತಾನೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನನಗೆ ನಿದ್ದೆ ಬರ್ತಾಯಿದೆ, ತಿಂಡಿ ತಿಂದಿಲ್ಲ, ಟೀ ಕುಡ್ದಿಲ್ಲ, ಒಂಥರ ಪಿತ್ತ ಆದಂಗೆ ಆಗ್ಬಿಡ್ತು. ಎಲ್ಲಿ ತನಕ ನಾವು ಅನುಭವಿಸ್ಬಿಟ್ವಿ ಅಂದರೆ, ಈಗಂದರೆ ಕೊಳೆ ಹಾಗೆ ಬರೋದು, ಮುಖಕ್ಕೆ ನೀರು ಇಲ್ಲ, ನಾವು ಯಾರೂ ಶೌಚಕ್ಕೆ ಹೋಗಿಲ್ಲ, ಕಡೆಗೆ ಎಲ್ಲ ಮೂತ್ರ ವಿಸರ್ಜನೆ ಮಾಡಬೇಕು ಅಂದರೂ ಕಾಡು ಮಧ್ಯೆ ನಿಲ್ಸೋಕ್ಕೆ ಭಯ. ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು, ಎಲ್ಲರೂ ಯಾರ್ಯಾರು ಟಾಯ್ಲೆಟ್ ಇಲ್ಲ, ಬರೀ ಮೂತ್ರ ವಿಸರ್ಜನೆ ಮಾಡಿಕೊಂಡು ತಿರ್ಗಾ ಫ್ರೆಶ್ ಆಗಿ ಕೂತ್ಕೊಂಡ್ವಿ, ತೀರ್ಮಾನ ಮಾಡಿದ್ವಿ. ಯಾಕಂದರೆ 5 ಜನನೂ ತೀರ್ಮಾನ ಮಾಡಬೇಕಲ್ಲ ನಾವು, ಅದರೊಳಗೆ ಒಬ್ಬ ಎದುರ್ಕೊಂಬಿಟ್ರೆ ಹೋಯ್ತಲ್ಲ ನಮ್ಮ ಕತೆ. ಆ ಫಾರೆಸ್ಟೊಳಗೆ ಬರೋದು ಅಂತ, ಆದಿಲಾಬಾದ್ ಟು ಹೈದರಾಬಾದ್, ಆದಿಲಾಬಾದ್ಗೆ ಬರೋದು, ಅಲ್ಲಿಂದ ಬರೋದು, ಎರಡೂ ಅಲ್ಲೇ ಮಹಾರಾಷ್ಟ್ರ ಮತ್ತು ಆಂಧ್ರ ಬಾರ್ಡ್ರಲ್ಲಿ ಇವತ್ತಿಗೂ ನಕ್ಸಲೈಟ್ ಚಟುವಟಿಕೆ ಇರುವಂಥ ಜಾಗ ಅದು, ಭಾಳ ಕುಖ್ಯಾತ ಜಾಗ. ಹೊರಟ್ವಿ ಬೆಳಗಿನ ಜಾವ, ಹೈದರಾಬಾದ್ ರೀಚ್ ಆದ್ವಿ. ಆಗ್ತಾನೇ ಇಲ್ಲ ನಮಗೆ, ನಿಲ್ಸೋಕ್ಕಾಗಲ್ಲ. ಜನ ಪ್ರದೇಶದಲ್ಲಿ ನೋಡ್ರಿ, ರಾಕ್ಷಸರಾಗ್ತಾರೆ, ಅಲ್ಲಿವರೆಗೂ ಕೂಗುತ್ತಾರೆ, ಇನ್ನು ಮಾಡಲ್ಲ ಸರ್ ಗಲಾಟೆ ಬಿಚ್ಚಿ ಸಾರ್ ಅಂತಾರೆ. ನಮಗೆ ಗೊತ್ತಾಗೋಯ್ತು ಇವರು ಇನ್ನು ಬಿಚ್ಚಿದ್ರೆ ಮಾತ್ರ ನಮ್ಮನ್ನು ಬಿಡೋದಿಲ್ಲ ಇವರು ಅಂತ. ಹೈದರಾಬಾದಲ್ಲಿ ಆಗಲೇ ಇಲ್ಲ ನಮಗೆ, ಎಲ್ಲರಿಗೂ ಒಂದೊಂದು ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಹೋಗ್ಬೇಕಷ್ಟೆ, ಎಲ್ಲಾದರೂ ಬಯಲಿಗೆ ಹೋಗಬೇಕು, ಶೌಚಾಲಯ ಮಾಡಿ ಮುಖ ತೊಳ್ಕೊಂಡು ಬರಬೇಕು. ಟೀ ಅಂಗಡಿ ನಮಗೆ ಕಾಣಿಸ್ತಾ ಇದೆ, ಒಂದು 200-300 ಮೀಟ್ರ್ ದೂರದಲ್ಲಿದೆ, 1/2 ಕಿಲೋಮೀಟ್ರ್ ಅಂತೇಳಿ. ಅಲ್ಲೊಂದು ಕೆರೆ ಪಕ್ಕ ಎಲ್ಲ ಕೂತ್ಕೊಂಡ್ವಿ, ಒಬ್ಬೊಬ್ಬನೇ ಹೋಗೋದು, ನೀರು ಕೆರೆ ನೀರು, ಮುಖ ತೊಳ್ಕೊಂಡು ನಾವು ಶೌಚಕ್ಕೆ ಹೋಗ್ಬೇಕಷ್ಟೆ. ಮುಗಿಸ್ಕೊಂಡ್ವಿ. ಸಾಹೇಬ್ರೆ, ಈ ಫೌಜ್ದಾರಿಕೆ ಭಾಳ ತ್ರಾಸದ್ರಿಂದ ಹುಡುಗ ಸಬ್ ಇನ್ಸ್ಪೆಕ್ಟ್ರು ಪಾಪ,
ಊಂಪ ತ್ರಾಸದ ನನಗೆ ನನ್ನ ಜೀವಮಾನದಲ್ಲಿ ಮೊದಲನೇ ತ್ರಾಸ ನಾನು ನೋಡ್ತಾ ಇರೋದು ಈ ಮಟ್ಟ ತ್ರಾಸ ಅಂದೆ. ಆಯಿತು, ಆಮೇಲೆ ಹೈದ್ರಾಬಾದ್ ಬಿಟ್ವಿ. ಹೈದ್ರಾಬಾದ್ ಬಿಟ್ಟು ಸಾಯಂಕಾಲ ನಾವು ಕರ್ನಾಟಕ ಬಾರ್ಡ್ರನ್ನ ಎಂಟ್ರಿ ಕೊಟ್ವಿ ಚಿಕ್ಕಬಳ್ಳಾಪುರದಲ್ಲಿ. ಅವಾಗ ಡಿ ವಿ ಎಸ್ ಪಿ ಆಗಿದ್ದರು, ಪೀತಾಂಬರ್ ಹೇರಾಜೆ ಅಂತ. ಅವ್ರು ನನ್ನ ಭಾವ ಬೇರೆ. ಅವ್ರಿಗೆ ಫೋನ್ ಮಾಡಿದೆ, ನಾವು ಬರ್ತಾ ಇದ್ದೀವಿ, ಎಲ್ಲೇ ನೀವು ಇಲ್ಲೇ ಇದ್ಬಿಟ್ರಿ, ಊಟ ಮಾಡ್ಕೊಂಡು ಬೆಳಿಗ್ಗೆ ಹೋಗ್ರಿ ಆರಾಮ, ನಾವು ಕಳ್ಳರು ಇಲ್ಲೋ ಭಾಳ ನೋಟೋರಿ, ಏ ಇಲ್ಲೇ ಎಲ್ಲ ಹೊರದು ಬಿಸಾಕ್ಬಿಡೋಣ, ಅದೇನು ನೀವು ಯೋಚನೆ ಮಾಡಿಬಿಡಿ ಅಂತಾರೆ. ನಮಗೆ ಪ್ರೊಡ್ಯೂಸ್ ಮಾಡಬೇಕು ಇವ್ರನ್ನ. ಆಮೇಲೆ ಇಲ್ಲ ಇಲ್ಲ ಇಲ್ಲ, ನೀವು ಎಲ್ಲರೂ ನಿಮ್ಮ ಸಮೀಪ ನಿಮ್ಮ ಟೀಮ್ ಫುಲ್ಲು ಕಳ್ಳರನ್ನೆಲ್ಲ ನಾವು ನೋಡ್ಕೊಂಡು ಎಸ್ಕಾಟ್ ಕೊಡ್ತೀನಿ, ನೀವೇನು ಎದುರುಬೇಡ್ರಿ ಅಂತ. ಅಲ್ಲಿ ಏನು ಮಾಡೋದು, ಊಟ ಮಾಡ್ಕೊಂಡು ಇಲ್ಲ ಊಟ ಮಾಡಿ, ಒಳ್ಳೆ ಟೀ ಕೊಟ್ಟರು, ಸಾಯಂಕಾಲ ತಿಂಡಿ ಏನೋ ಕೊಟ್ಟರು. ನಾವುಗಳು ಐದು ಜನ ಒಂದು ವಾರ ಊಟ ಮಾಡದೇ ಇದ್ದರೆ, ಎರಡು ವಾರ ಊಟ ಮಾಡದೇ ಇದ್ದರೆ ಹೆಂಗೆ ಪ್ರಾಣಿಗಳಾಡುತ್ತೋ ಹಂಗೆ ತಿಂದ್ವಿ. ಮುಖ ತೊಳ್ಕೊಂಡು ಅವರು ಕಸ ಮೇಲುಗಡೆ ಕೊಳೆ ನೋಡಿಬಿಟ್ಟು ಅಟ್ಲೀಸ್ಟ್ ಬಿಸಿ ಬಿಸಿ ನೀರು ಮಾಡ್ಕೊಡ್ತೀವಿ ಸ್ನಾನ, ಇಲ್ಲ ನಾವು ವಾಪಸ್ ಹೋಗಬೇಕು. ಅವ್ರಿಗೆ ಗೊತ್ತಾಗೋಯ್ತು ಕರ್ನಾಟಕಕ್ಕೆ ಬಂದುಬಿಟ್ವಿ ಅಂತ. ನಾವು ಬಿಚ್ಚುತ್ತೀವಿ ಓಡ್ರಿ ಅಂತಂದರೆ ಟೈಸಾಬ್ ಅಂತ ಕಾಲು ಬಿದ್ದುಗಳೋ ಅಂತ ಹಡಕ್ಕೆ ಶುರು ಮಾಡಿದ್ರು. ಆದರೂ ನಾವು ಬಿಚ್ಚಿ ಆ ರಿಸ್ಕ್ ತಗೊಳ್ಳೇ ಇಲ್ಲ, ಅಲ್ಲಿಂದ ವಾಪಸ್ ಬಂದು ವಾಪಸ್ ಬಂದ್ವಿ. ವಾಪಸ್ ಬಂದಮೇಲೆ ನಮ್ಗೆ ಎಷ್ಟು ಕೋಪ ಇತ್ತು, ಇವ್ರನ್ನ ಕೊಂದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ. ಆದರೆ ಕೇಸ್ ಸತ್ತೋಗ್ಬಿಡುತ್ತಲ್ಲ, ಕೇಸು ಸತ್ತೋಗಿದೆ ಆಲ್ಮೋಸ್ಟ್, ಶವದ ಗುರುತಿಗೆ ನಮಗಿರೋದು ಒಂದೇ ಒಂದು ಗುರುತು ಹಿಡಿಯಲಾಗದಂಥ ಫೋಟೋ, ಗುರುತು ಹಿಡಿಯಲಾಗದಂಥ ಫೋಟೋ, ಶವದ ಮೇಲಿದ್ದ ಬಟ್ಟೆ ಒಂದು ಟೈಲರ್ ಮಾರ್ಕ್. ಆ ಟೈಲರ್ ಮಾರ್ಕ್ದು ಇದನ್ನು ಇಟ್ಕೊಂಡಿದ್ವಿ ಡೀಟೇಲ್ಸು, ಮಾಜಾರಲ್ಲಿ ಇರುತ್ತದು ಬೆಂಗಳೂರು ಇದು ಅಲ್ಲಿಂದ. ಅದು ಅದು ಬಿಟ್ಟರೆ ನಮಗೇನೂ ಇಲ್ಲ. ದಫನ್ ನಹಿಕಿಯ ದಹನ್ ಕಿಯ ದಹನ್ ಕರ್ಕೆ ಚಿತಾಭಸ್ಮುಖ ಗಂಗಾ ನದಿಮೆ ವಿಸರ್ಜನ್ ಕರ್ದಾಲಿ ಅಂತ ಸಬ್ ಇನ್ಸ್ಪೆಕ್ಟ್ರ್ ಹೇಳಿಕೆ. ವಾಪಸ್ ಬಂದ್ವಿ, ಬಂದು ಏನು ನಮ್ಮ ಅಧಿಕಾರಿಗಳೆಲ್ಲ ತುಂಬ ಖುಷಿಪಟ್ಟರು ನಾನು ಇದೆಲ್ಲ ಹೇಳಿದ್ಮೇಲೆ. ಚಬ್ಬಿಯವರು, ಮರಿಸ್ವಾಮಿಯವರು, ಅಲೋಕ್ ಮೋಹನ್ ಅಂತಿದ್ರು ನಮಗೆ ಜಾಯಿಂಟ್ ಕಮಿಷನರ್ ಕ್ರೈಮ್, ಇವರೆಲ್ಲ ಇಷ್ಟು ಕಷ್ಟ ಇದೆಯಾ ಪೊಲೀಸ್ಗೆ ಅನ್ನೋ ಮಟ್ಟಕ್ಕೆ ಮಾತಾಡೋಕ್ಕೆ. ನನ್ನ ಜೀವಮಾನದಲ್ಲಿ ತುಂಬ ಕಷ್ಟಪಟ್ಟಿರೋ ಐದೈದು ದಿವಸ ಆರಾರು ದಿವಸ ಕಾಡಲ್ಲಿದ್ದೀವಿ, ಅದು ಬೇರೆ ವ್ಯವಸ್ಥೆಗಳು ಇಟ್ಕೊಂಡು ಏನೂ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲದೆ ಎಲ್ಲದಕ್ಕಿಂತ ಮುಖ್ಯ ಏನಾದರೂ ಆಗ್ಬೋದು. ನಾವೆಲ್ಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಯಾರ ಅಪ್ಪಣೆನೂ ಬೇಕಾಗಿರಲಿಲ್ಲ ಏನು, ಇಲ್ಲಿ ಅದಕ್ಕೂ ಅಡ್ಡಿ. ಬಂದ್ವಿ ಬೆಂಗಳೂರಿಗೆ, ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ. ಇವರಿಗೆ ಸರಿಯಾಗಿ ಪೊಲೀಸ್ ಅಂದರೆ ಏನು ಕರ್ನಾಟಕ ಅಂತ ತೋರಿಸಿದ್ವಿ. ವಿಚಾರಣೆ ಚಾರ್ಜ್ ಶೀಟ್ ಹಾಕಿದ್ವಿ. ಒಬ್ಬ ಚಾರ್ಜ್ ಉಮಾಕಾಂತ ಅಂತ ನಮಗೆ ತನಿಖೆಗೆ ಸಹಾಯ ಮಾಡಿದಂಥ ಪೊಲೀಸು. ಈ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಮತ್ತೆ ನನಗೆ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತಾರೆ. ಜೋಸಫ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಕೃಷ್ಣಮೂರ್ತಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಮುಖ್ಯವಾಗಿ ಈ ಹನುಮಂತರಾಯ. ಈ ಹನುಮಂತರಾಯನ ಬಗ್ಗೆ ಹೆಮ್ಮೆ ಯಾಕೆ ಅಂದರೆ ನೋಡಿ, ಆಗ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಆಗಿದ್ದರು. ಧರ್ಮ್ ಸಿಂಗ್ ಕಾನ್ಸ್ಟಿಟ್ಯೂನ್ಸಿಯ ಸಬ್ ಇನ್ಸ್ಪೆಕ್ಟ್ರ್ ಇತ್ತ ಜೇವರ್ಗಿ. ಇವ್ರ ತಂದೆ ಶ್ರೀಮಂತರಾಯ ಅಂಥೇಳಿ ಧರ್ಮ್ ಸಿಂಗ್ಗೆ ಹೋಗೋ ಬರೋ ಸ್ನೇಹಿತ, ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹೋಗೋ ಬರೋ ಅಂತ ಮಾತಾಡಿಸ್ತಾ ಇದ್ದಂಥ ಸ್ನೇಹಿತ. ಆತನಿಗೆ ಎಷ್ಟು ಬೇಕೋ ಜಂಬ ಮಾಡ್ಬೋದಿತ್ತು, ಆತ ಒಂದು ದಿವಸ ಮಾಡಲಿಲ್ಲ. ತನಿಖೆಯಲ್ಲಿ ಇಷ್ಟು ಮುತುವರ್ಜಿ ಕಾಳಜಿ ವಹಿಸಿ ಭಾಗವಹಿಸಿದಂಥ ಹನುಮಂತರಾಯ, ಕೃಷ್ಣಮೂರ್ತಿ, ಉಮಾಕಾಂತ್, ಮೆಹಬೂಬ್ ಖಾನ್, ಹೊಂಬಾಳೆಗೌಡರು, ಶಿವಕುಮಾರ್, ಇವರಿಷ್ಟು ಜನ, ಬಾಲಕೃಷ್ಣ, ಈ ಇಷ್ಟು ಜನ ಸಹಕಾರದಲ್ಲಿ ಈ ಕೇಸನ್ನ ನಾವು ಎಲ್ಲ ತಯಾರು ಮಾಡಿ ಆ ಒಂದು ಎಲ್ಲರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ವಿ. ವಿಚಾರಣೆ ಪ್ರಾರಂಭ ಆಯಿತು. ಐದು ಜನ ಆರೋಪಿಗಳಿಗೆ ನಾಲ್ಕು ಐದು ಜನ ವಕೀಲರು. ಒಂದ್ಸಲ ನಾವು ಸಾಕ್ಷಿ ಕರ್ಕೊಂಬಂದರೆ ಐದೈದು ಜನ ಪಾಟಿ ಸವಾಲು ಮಾಡೋರು. ಅವ್ರ ವಕೀಲರುಗಳಿಗೆಲ್ಲ
ಏನು ಸಾಕ್ಷ್ಯಾಧಾರನೆ ಇಲ್ಲ ಗೆಲ್ತೀವಿ ಅನ್ನೋ ಭಾವನೆ. ನಮಗೇನಾದರೂ ಮಾಡಿ ಈ ಕೇಸನ್ನ ನಾವು ಅವರು ಆರೋಪಿಗಳ ಈ ಕೊಲೆಗಿಂತ ಅವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ ಆ ರಾಕ್ಷಸ ಪ್ರವೃತ್ತಿಯನ್ನು ಅಪರಾಧಿಗಳ ರಾಕ್ಷಸ ಪ್ರವೃತ್ತಿಗಳನ್ನು ಚಿವುಕಲಿಲ್ಲ ಅಂದರೆ ಅವ್ರು ಏನು ಬೇಕಾಗ್ತಾರೆ. ಅದಕ್ಕಾಗಾದರೂ ನಾವು ಏನೋ ಮಾಡಬೇಕು ಅಂತ ಶತ ಪ್ರಯತ್ನ ಮಾಡಿ ಕೇಸ್ ನಡೆಸ್ತಾ ಇದ್ವಿ. ವಿಚಾರಣೆ ಸ್ಟಾರ್ಟ್ ಆಯಿತು. ನಮಗೆ ಈ ಸಬ್ ಇನ್ಸ್ಪೆಕ್ಟರ್ನ ನಾನು ತರೋದ ಬೇಡುವ ಕಟಕಟೆಗೆ ಅಂತ. ಆತನೇ ಮುಖ್ಯ. ಮರ್ಡ್ರ್ ಕೇಸ್ FIR ಮರ್ಡ್ರ್ ಕೇಸ್ ಮಾಡಿರೋದಾತ, ಪೋಸ್ಟ್ ಮಾರ್ಟಮ್ ಕಳಿಸಿರೋದಾತ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೂ ಕೇಸ್ ದಾಖಲು ಮಾಡದಿರೋ ತಪ್ಪು ಮಾಡಿರೋ ಅವನು ಆತ. ಹೆಣವನ್ನು ದಫನ್ ಮಾಡದೆ ಸಾಕ್ಷಾಧಾರ ನಾಶ ಮಾಡಿರೋ ಆತ, ಅದನ್ನು ಸುಡದೆ ಸುಟ್ಟು ಅದನ್ನು ಉಳಿಸ್ಕೊಳ್ಳದೆ ಬೂದಿಯ ಚಿತಾಭಸ್ಮವನ್ನು ಉಳಿಸ್ಕೊಳ್ಳದೆ ಅದನ್ನು ಗಂಗಾ ನದಿಗೆ ಬಿಟ್ಟಿರುವಂಥ ಮಹಾನುಭಾವ. ಅವನು ಪಿಂಡ ಪ್ರದಾನವನ್ನು ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಈ ಕೇಸ್ನಲ್ಲಿ ವಿಚಾರಣೆಗೆ ಆ ಗೋರಖ್ಪುರದ ಡಾಕ್ಟ್ರು, ಆ ಗೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಬರುತ್ತೆ, ಆ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿದವರು, ಈ ಸಬ್ ಇನ್ಸ್ಪೆಕ್ಟ್ರು ಭಾಳ ಮುಖ್ಯ ಸಾಕ್ಷಿಗಳು. ಅವರು ಬರಲೇ ಇಲ್ಲ. ಅವರು PP ಅವ್ರು ಹೇಳ್ತಾರೆ ಅವ್ರನ್ನ ಕರೆಸ್ರಿ, ಅವ್ರು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ಖರ್ಚಿ 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 ಅಂತ. ಅವ್ರು ಬರಲೇ ಇಲ್ಲ. ವಿಚಾರಿಸಿದ್ರೆ ನಮಗೆ ದುಡ್ಡು ಕೊಡೋರು ಯಾರು ಸರ್, ಟಿಕೆಟು ಎಲ್ಲ ಖರ್ಚಾಗುತ್ತೆ ನಾವು ಬರೋದಿಲ್ಲ ಅಂತ. ಸರ್ಕಾರ ಎಲ್ಲಪ್ಪ ಕೊಡು ಅಂದರೆ ಯಾವ ಸರ್ಕಾರ ಕೊಡುತ್ತೆ ಸರ್, ಯಾರೂ ಕೊಡೋಲ್ಲ ಇಲ್ಲಿ ಅಂತ. ಕ್ಲೇಮ್ ಮಾಡಬೇಕಲ್ಲ ಆಮೇಲೆ, ಅಷ್ಟು ಉದಾಸೀನ. ಕಡೆಗೆ ನಾವೇ ಇಲ್ಲಿಂದ ಒಬ್ಬ ಪೊಲೀಸಿಗೆ ಕಳಿಸಿ, ನೀವು ನಂಬೋದಿಲ್ಲ ಆ ಸಬ್ ಇನ್ಸ್ಪೆಕ್ಟ್ರಿಗೆ ಮತ್ತು ಆ ಡಾಕ್ಟ್ರಿಗೆ ಇಬ್ಬರಿಗೂ ರೈಲ್ವೆ ಟಿಕೆಟ್ನ ಮಾಡಿಸ್ಕೊಟ್ಟಿದ್ದು ಹನುಮಂತರಾಯ ಸಬ್ ಇನ್ಸ್ಪೆಕ್ಟ್ರು. ಅವರ ಜೋಬಿಂದ ದುಡ್ಡು ಕೊಟ್ಟರು. ಕಡೆಗೆ ಅದನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿ ನಮಗೆ ಅವರು ಕ್ಲೈಮ್ ಮಾಡಿಕೊಟ್ರು, SS ಅಮೌಂಟ್ ಅಂತ ಕೊಡ್ತಾರೆ. ಕರ್ಸಿದ್ವಿ. ಅವನು ಏನು ಹೇಳ್ತಾನೆ ಸಬ್ ಇನ್ಸ್ಪೆಕ್ಟ್ರು, ನಾನು PPಗೆ ಹೇಳಿದೆ ಇವನಿಗೆ ಯಾಕೆ ಹಾಕ್ತೀರಾ ಅಂದರು, ಸರ್ ದಯವಿಟ್ಟು ಅವನು ಏನು ಹೇಳ್ತಾನೋ ಅದನ್ನೇ ಹೇಳಿಸಿ, ನಾನು ಏನು ಹೇಳಿಕೆ ಮಾಡಿದ್ದೀನೋ ಅದನ್ನು ಹೇಳ್ತಾನೆ ಆತ. ದಫನ್ ನೈ ಕಿಯಾ, ದಹನ್ ಕಿಯಾ, ದಹನ್ ಕರ್ಕೆ ಚಿತಾಭಸ್ಮಕ್ಕೂ ವಿಸರ್ಜನ್ ಕಿಯಾ ಗಂಗಾ ನದಿಮೆ ಅಂತಾನೆ, ಅದನ್ನು ದಯವಿಟ್ಟು ಹೇಳಿಸಿ ಸರ್ ಅಂದೆ. ಇಡೀ ಕೋರ್ಟ್ ನಗಕ್ಕೆ ಶುರು ಆಗಿ ಮಾಡಿಬಿಟ್ರು. ನ್ಯಾಯಾಧೀಶರಿಗೆ ನಗು ಬರುತ್ತೆ, ನಗಂಗಿಲ್ಲ. ಕುರ್ಚಿಗೆ ಮುಖ ಕಡ್ಡಾಯ ಇಟ್ಕೊಂಡ್ಬಿಟ್ಟು ವಿಚಾರಣೆ ಮಾಡಿದ್ರಂತೆ ಅವರು. PPಗೆ ನಗು ಬರುತ್ತೆ, ಅವನ ಹತ್ರ ಹೇಳಿಸಿದ್ವಿ ಹಂಗೆ. ಡಾಕ್ಟರ್ ಭಾಳ ಚೆನ್ನಾಗಿ ಹೇಳಿದ್ರು, ಇದು ಕ್ಲಿಯರ್ ಕೇಸ್ ಆಫ್ ಮರ್ಡರ್ ಅಂತ. ಆಮೇಲೆ ಅವನಿಗೆ ಏನಂದರೆ ಇಲ್ಲಿ ಹಿಂಗೆ ಮಾಡೋದು ಸರ್ ಅಂತ. ಆಮೇಲೆ ನನ್ನನ್ನು ಕೇಳಿದ್ರು ಅವ್ರು ಈ ಥರ, ನಾನು ಕೇಳಿದ್ದಕ್ಕೆ ಅವ್ರು ಹಿಂಗೆ ಮಾಡೋದು ಅಂದರು ಸರ್, ಅವ್ರ ನೆಗ್ಲಿಜೆನ್ಸು ನಮ್ಮ ಕೇಸು ಅಂತ. ಆದರೆ ಆ ಟೈಲರ್ ಬಂದು ಸಾಕ್ಷಿ ಕೊಟ್ಟರು. ಗೋರಿಪಾಳ್ಯ ಟೈಲರ್ ಬಂದು ಸಾಕ್ಷಿ ಕೊಟ್ಟರು, ಸರ್ ಇದನ್ನು ನೋಡಿದ್ದೀನಿ ನಾನು, ಈ ಹುಡುಗ ನಾನು ಭಾಳ ಆಪ್ತ, ಅವಂದೇ ಮೆಜರ್ಮೆಂಟ್ ಇದೆಲ್ಲ, ಫೋಟೋ ಇದ್ದಿದ್ರೆ ನಾನು ಗುರುತಿ, ಫೋಟೋನು ಇಲ್ವಲ್ಲ, ಅವಂದೇ ಮೆಜರ್ಮೆಂಟು, ಇದು ನಾನೇ ಹೊಲ್ದಿರೋದು. ಈ ಅವನು ಕಂಪ್ಲೇಂಟ್ ಕೊಟ್ಟನಲ್ಲ ಅವರ ತಮ್ಮ, ಅವನು ಇವನು ಬ್ರದರ್ ಅವನು, ಇದು ನಾನೇ ಹೊಲ್ದಿರೋದು ನಮ್ಮದು, ಇದು ನಮ್ಮ ಬೇರೆ ಎಲ್ಲೂ ಈ ಥರದ್ದು ಬೇರೆ ಯಾರೂ ಆ ಗೋರಿಪಾಳ್ಯದಲ್ಲಿ ಇಲ್ಲ ಸರ್, ಇದು ಆ ಹುಡುಗಂದೇ ಇದು ಅಂಥೇಳಿ. ಆ ಶರ್ಟು ನಮಗೆ ಸಾಂದರ್ಭಿಕ ಸಾಕ್ಷಿ, ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್. ಅವೊಂದು ಸಾಂದರ್ಭಿಕ ಸಾಕ್ಷಿ ಆಗೋಯಿತು ಸಬ್ ಇನ್ಸ್ಪೆಕ್ಟ್ರದು. ನಮಗೆ ಪಕ್ಕಾ ಎವಿಡೆನ್ಸ್ ಸಿಕ್ಕಿರೋದು ಡಾಕ್ಟ್ರದು, ಅದು ಬಿಟ್ಟರೆ ಇನ್ನೇನು. ಕಾರು ವಶಪಡಿಸ್ಕೊಂಡಿರೋದು, ಕಾರು ನಾವು ಎಲ್ಲಿಂದ ತಂದಿದ್ದೀವಿ, ನೇಪಾಳ ಬಾರ್ಡ್ರಲ್ಲಿ ಕಪ್ತಾನ್ ಗಂಜೋ ಶಿಕಾರಿ ಗಂಜೋ ಪೊಲೀಸ್ ಠಾಣೆ ಅದು, ಅಲ್ಲಿಂದ. ಇದು ನಮಗೆ ಈ ಕೇಸ್ಗೆ ಇದು ಮಾಡೋಕ್ಕೆ ಹೋಯ್ತು. ನನ್ನ ಎವಿಡೆನ್ಸ್ ಎಲ್ಲ ಆದಮೇಲೆ ನೋಡಿ, ನಾವು ಎಂತೆಂಥ ಕೇಸಲ್ಲಿ ಎಷ್ಟೋ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ನ್ಯಾಯಾಲಯದ ಮುಂದೆ ಇಟ್ಟಿರ್ತೀವಿ, ಅವರೆಲ್ಲ ಸಾಕ್ಷಿ ಕೊಟ್ಟಿರೋ ಕೇಸುಗಳು ಖುಲಾಸೆ ಆಗಿದೆ. ನೀವು ಯಾವಾಗಲೂ ಕೇಳ್ತಾ ಇರ್ತೀರಲ್ಲ ಭಾರತೀಯ ರಸ್ಕಿ, ಇದು ಚಿತ್ರಲೇಖ ಕೇಸು, ಚಿತ್ರಲೇಖ ಕೇಸು ಅಂತೇಳಿ. ಆ ಕೇಸಲ್ಲಿ ಸಾಕ್ಷಿಗಳೆಲ್ಲ ಹೇಳಿದ್ದಾರೆ, ಎಲ್ಲವನ್ನ ವಶಪಡಿಸ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ಇದರೊಳಗೆ ಅದನ್ನು ಖುಲಾಸೆ ಮಾಡ್ತಾರೆ, ಇದರೊಳಗೆ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ. ಐದು ಜನಕ್ಕೂ ಜೀವಾವಧಿ ಶಿಕ್ಷೆ ಆಗುತ್ತೆ. ಇದಕ್ಕಿಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ಈ ವೃತ್ತಿ ಸಂತೃಪ್ತಿ ಇನ್ನೇನು ಬೇಕು ಹೇಳಿ? ಆ ಹುಡುಗನಿಗೆ ಎಷ್ಟು ಸಂತೃಪ್ತಿ ಆಗಿರಬೇಕು?
ಹನುಮಂತರಾಯನಿಗೆ. ನಾನು ಈ ಕೇಸ್ನ ಕ್ರೆಡಿಟ್ಟು ಸಂಪೂರ್ಣ ಹನುಮಂತರಾಯನಿಗೆ ಕೊಡೋದು. ಎಲ್ಲರಿಗೂ ಶಿಕ್ಷೆ ಆಗುತ್ತೆ, ಜೀವಾವಧಿ ಶಿಕ್ಷೆ ಆಗುತ್ತೆ. ಅದರೊಳಗೊಬ್ಬ ಆರೋಪಿ ವಿಚಾರಣೆ ಆಗಿ ಸ್ವಲ್ಪ ದಿವಸಕ್ಕೆ ಜೈಲಲ್ಲೇ ಸಾಯ್ತಾನೆ, ಇನ್ನೂ ಜೈಲಲ್ಲಿದ್ದಾರೆ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ನೀವು ವ್ಯಾಪ್ತಿ ಕೇಳಿದ್ರಿ, ವ್ಯಾಪ್ತಿ ರಾಷ್ಟ್ರವ್ಯಾಪ್ತಿ ದೇಶವ್ಯಾಪ್ತಿ ಆಯಿತಾ. ಆ ವ್ಯಾಪ್ತಿ ಜೊತೆಗೆ ಈ ಥರ ಕೇಸು, ಈ ಥರ ನಾವು ಆ ಕೇಸಲ್ಲಿ ಶಿಕ್ಷೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿದ್ರೆ ಎಷ್ಟು ವೃತ್ತಿ ಸಂತೃಪ್ತಿ ಸಿಗುತ್ತೆ ಅಂದರೆ, ಆ ಕುಟುಂಬ ನೋಡಿ, ಅವರ ಒಂದು ಮಗುವನ್ನು ಕಳ್ಕೊಂಡ್ರೂ ಆ ಕುಟುಂಬ ಹುಡುಗನ ಮಸೂದ್ ಖಾನ್ನ ಮನೆಯವರಿಗೆ ಆ ಮಗುವನ್ನು ಕಳ್ಕೊಂಡು ನೋವಲ್ಲು ಅವ್ರು ನಮಗೆ ಬಂದ್ಬಿಟ್ಟು, ಸರ್ ಪೊಲೀಸರ ಮೇಲೆ ನಾವು ಮಾತ್ರ ಯಾವತ್ತೂ ಮಾತಾಡಲ್ಲ, ನಿಮ್ಮ ಜೊತೆ ನಾವು ತನಿಖೆಗೆ ಸಹಕರಿಸಿ ಅಲ್ಲಿ ತನಕ ಬಂದಿದ್ವಿ, ನಾವು ಪೊಲೀಸರ ಕಷ್ಟ ಮಾತ್ರ ನೋಡ್ಬಿಟ್ವಿ ಸರ್, ನಾವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಗೋದಿಲ್ಲ. ಅವರು ಒಂದು ಮಾತಂದರು ನಮಗೆ, ಅಲ್ಲ ಮೊದಲನೇ ದೇವರು ಸರ್, ಎರಡನೇ ದೇವರಿದ್ದರೆ ಪೊಲೀಸ್ನವರು ಸರ್. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.